ದುರ್ಗಾ ಮಾತೆ ಅಕಸ್ಮಾತ್ ಆನೆ ಮೇಲೆ ಸವಾರಿ ಮಾಡ್ಕೊಂಡು ಬಂದರೆ ನವರಾತ್ರಿ ಇಲ್ಲ ಭಾನುವಾರ ಶುರುವಾಗುತ್ತೆ ಇಲ್ಲ ಸೋಮವಾರ ಶುರುವಾಗುತ್ತೆ. ನಮಗೆ ಈ ವರ್ಷ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಆನ್ ಅ ಮಂಡೇ. ಸೊ ಆನೆ ಮೇಲೆ ದುರ್ಗೆ ಬಂದಲು ಅಂದರೆ ಏನರ್ಥ ಶ್ರುತಿ ಅಂತ ಕೇಳುವವರಿಗೆ, ಮುಂದಿನ ವರ್ಷ ಚೆನ್ನಾಗಿ ಮಳೆ ಆಗುತ್ತೆ, ಒಳ್ಳೆ ಬೆಳೆ ಆಗುತ್ತೆ, ಆ್ಯಂಡ್ ಪ್ರತಿಯೊಬ್ಬರ ಮನೆಯಲ್ಲೂ ಐಶ್ವರ್ಯ ತುಂಬಿ ತುಳುಕುತ್ತೆ ಅಂತ ಅರ್ಥ. ಸೊ ಕೂಲ್ ನೋ. ಸೊ ನಿಮ್ಮ ಮನೆಯಲ್ಲಿ ಆನೆ ಇದ್ದರೆ ಅವ್ರ ಇಲ್ಲ ಅಂದರೂ ಸರಿ, ಈ ಥರ ನೀವು ಆನೆಗಳನ್ನು ತೊಗೊಂಬಂದು ಇಡಬಹುದು. ಕೀಪ್ ಇಟ್ ಇನ್ ದ ನಾರ್ತ್ ಉತ್ತರ ದಿಕ್ಕಿನಲ್ಲಿ ದುಡ್ಡುಗೋಸ್ಕರ. ಒಂದು ಸಿಂಗಲ್ ಆನೆ ಇಟ್ಟರು ಸಾಕು, ಆದರೆ ಸೊಂಡಲು ಮೇಲೆ ಇರಬೇಕು, ಜ್ಞಾಪಕ ಇರಲಿ. ಆ್ಯಂಡ್ ಎರಡು ಆನೆಗಳನ್ನು ಇಡೋದಾದರೆ ನಿಮ್ಮ ಒಂದು ಮಲಗುವ ಕೋಣೆ ಅಂದರೆ ಬೆಡ್ರೂಮಲ್ಲಿ ಇಡಿ. ಆ್ಯಂಡ್ ದ್ಯಾಟ್ ಈಸ್ ಫಾರ್ ಕಪಲ್ಸ್ ಟು ಬಿ ಇನ್ ಲವ್. ಪ್ರೀತಿಯ ವಿಷಯದಲ್ಲಿ ಲಕ್ಕಿಯಾಗಿರ್ತೀರಾ, ಡಿಶುಮ್ ಡಿಶುಮ್ ಆಗೋಲ್ಲ. ಬಟ್ ಆನೆ ಹ್ಯಾಸ್ ಟು ಫೇಸ್ ಈಚ್ ಅದರ್ ಲೈಕ್ ದಿಸ್. ಇನ್ನು ಎರಡನೇ ವಿಷಯ, ಸಾಮಾನ್ಯವಾಗಿ ನಾವು ಪ್ರಯಾಣ ಮಾಡುವಾಗ ಏನನ್ನು ಬಯಸ್ತೀವಿ, ದ ಟ್ರಾವೆಲ್ ಶುಡ್ ಬಿ ಸೇಫ್ ಅಂತ ಅಲ್ವಾ. ಸೊ ಫಾರ್ ಸೇಫ್ ಟ್ರಾವೆಲ್ಸ್ ಈ ಒಂದು ಸ್ವಿಚ್ ಫ್ರೇಸನ್ನು ಬಳಸಿ. ಇಟ್ ಈಸ್ ಬಿ ಫೈನ್ ಆನ್ ವೀಲ್ಸ್ ಆನ್ವಲಪ್ ಇಮ್ಯುನಿಟಿ ಗಾರ್ಡ್. ಸೇಮ್ ಕಲರ್ಸಲ್ಲಿ ಯೂಸ್ ಮಾಡಿ. ಆಪ್ಷನ್ ಎ, ಯು ಕ್ಯಾನ್ ಸ್ಟಿಕ್ ಇಟ್ ಇನ್ ಯುವರ್ ಓನ್ ಪ್ರೈವೇಟ್ ವೆಹಿಕಲ್, ಆರ್ ಆಪ್ಷನ್ ಬಿ, ನೀವು ಪ್ರಯಾಣ ಮಾಡುವಾಗ ಇದನ್ನು ನಿಮ್ಮ ಸ್ಕ್ರೀನ್ ಸೇವರ್ ಆಗಿ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಅಷ್ಟೇ. ಆ್ಯಂಡ್ ಕಡೆಯದಾಗಿ, ನವಮಿ ನಾವು ತಾಯಿ ಸಿದ್ಧಿದಾತ್ರಿಗೆ ನಮಸ್ಕರಿಸ್ತೀವಿ. ಸಿದ್ಧಿ ಅಂದರೆ ಅಸಾಧಾರಣ ಸಾಮರ್ಥ್ಯಗಳು, ಧಾತ್ರಿ ಅಂದರೆ ಅದನ್ನು ನೀಡುವವಳು. ಸೊ ತಾಯಿ